55ನೇ ದಿನಕ್ಕೆ ಕಾಲಿಟ್ಟ ಜೆಡಿಎಸ್ ಪಂಚರತ್ನ ಯಾತ್ರೆ ರಾಯಚೂರು ನಗರದಲ್ಲಿ ಎಚ್ಡಿಕೆ ಮತಬೇಟೆ ಮಾಡುತ್ತಿದ್ದಾರೆ ರಾಯಚೂರು ತಾಲೂಕಿನ ಹಲವು ಹಳ್ಳಿಯಲ್ಲಿ ಯಾತ್ರೆ ನಡೆಯತಾ ಇದೆ ಜೆಡಿಎಸ್ ಅಭ್ಯರ್ಥಿಯ ಪರ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ಕಲ್ಯಾಣ ಕರ್ನಾಟಕದಲ್ಲಿ ಎಚ್ಡಿಕೆ ರಣಕಹಳೆ ರಾಯಚೂರು ನಗರದ ಗಂಜ್ ವೃತ್ತದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು ಮಿಷನ್ 123 ಗುರಿಯೊಂದಿಗೆ ಎಚ್ಡಿಕೆ ರಣತಂತ್ರ ದಳಪತಿ ಪಂಚರತ್ನ ಯಾತ್ರೆಗೆ ಭಾರಿ ಜನಬೆಂಬಲ ಸಿಗ್ತಾ ಇದೆ ಹೋದಲ್ಲೆಲ್ಲ ಬೃಹದಾಕಾರದ ಹಾರವನ್ನ ಕುಮಾರಸ್ವಾಮಿ ಅವರಿಗೆ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಲಾಗ್ತಾ ಇದೆ 45 ವರ್ಷ 5 ವರ್ಷ ಆಳಿದ್ರಲ್ಲ ಸಿದ್ದರಾಮಯ್ಯನವರೇ ಈಗ ಪಂಚರತ್ನ ಅಂತ ಏನ ಬಾಜಿ ನಿಮ್ಮ ಒಬ್ಬರಿಗೆಲ್ಲ ಬರೋದು ಆ ಕಡೆ ಬಂದಾಗ ಮಾತಾಡ್ತೀನಿ ಮತ್ತೆ ಸಿಎಂ ಆಸೆ ಬಿಚ್ಚಿಟ್ಟ ಡಿಕೆ ಶಿವಕುಮಾರ್ ಮಂಡ್ಯದ ಪ್ರಜಾಧ್ವನಿ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದರು ಪರೋಕ್ಷವಾಗಿ ಸಿಎಂ ಆಸೆಯನ್ನ ಈ ಸಂದರ್ಭದಲ್ಲಿ ಬಿಚ್ಚಿಟ್ರು ಡಿಕೆಶಿ ದೇವೇಗೌಡರನ್ನ ಪ್ರಧಾನಿಯಾಗಿ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಸಿಎಂ ಆಗಿ ಕಾಂಗ್ರೆಸ್ ಮಾಡಿದೆ ನಿಮ್ಮ ಮಣ್ಣಿನ ಮಗನಾಗಿ ನಾನು ಕೇಳಿಕೊಳ್ಳುತ್ತೇನೆ ದೇವೇಗೌಡರನ್ನ ಪ್ರಧಾನಿಯಾಗಿ ಎಚ್ಡಿಕೆ ಅನ್ನ ಸಿಎಂ ಆಗಿ ಕಾಂಗ್ರೆಸ್ ಮಾಡಿದೆ ನಿಮ್ಮ ಮಣ್ಣಿನ ಮಗನಾಗಿ ನಾನು ಕೇಳಿಕೊಳ್ಳುತ್ತೇನೆ ನಿಮ್ಮ ಸೇವೆ ಮಾಡಲು ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಸಹಕರಿಸಿ ಮಂಡ್ಯ ಸಮಾವೇಶದಲ್ಲಿ ಡಿಕೆಶಿ ಅವರ ಮನವಿದು ಸಿದ್ದರಾಮಯ್ಯನವರ ಎದುರೆ ಪರೋಕ್ಷವಾಗಿ ಸಿಎಂ ಆಸೆ ಬಿಚ್ಚಿಟ್ಟು ಜನರಿಗೆ ಸೇವೆ ಮಾಡಲಿಕ್ಕೆ ಸಾಲ ಮನ್ನಾ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ಕೊಟ್ಟು ಆದರೆ ಅಧಿಕಾರವನ್ನು ಅವರ ಕೈಯಲ್ಲಿ ಉಳಿಸಿಕೊಳ್ಳಕ ಆಗಲಿಲ್ಲ ನಾನು ಹೋರಾಟವನ್ನು ಮಾಡಿದೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಒಬ್ಬ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ಪಕ್ಷ ಭೇದವನ್ನು ಮರೆತು ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದು ಷರತ್ತಿಲ್ಲದೆ ಅವರಿಗೆ ಅಧಿಕಾರವನ್ನು ಕೊಟ್ಟು ಅವರ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡೆವು ನಾವೇನಾದ್ರೂ ಮೋಸ ಮಾಡಿದೀವಾ ಏನಾದ್ರೂ ತೊಂದರೆ ಮಾಡಿದ್ವಾ ಅವರ ಮಗ ಕೂಡ ಚುನಾವಣೆಗೆ ನಿಂತಾಗ ನಾನು ನಮ್ಮ ಮುಖಂಡಗಳು ಕೆಲವು ಒಪ್ಪದೇ ಇರಬಹುದು ಆದರೆ ನಾವು ಮಾತ್ರ ಬಂದು ಪ್ರಾಮಾಣಿಕವಾಗಿ ನಿಂತ್ಕೊಂಡು ನಮ್ಮ ಏನು ಒಂದು ಸಿದ್ಧಾಂತ ಇತ್ತು ಬಿಜೆಪಿನ ದೂರ ಇಡಬೇಕು ಅಂತಿತ್ತು ನಾವು ಬೆಂಬಲವಾಗಿ ನಾವು ನಿಂತ್ಕೊಂಡು ಆದರೆ ಇವತ್ತು ಅವರು ಅದನ್ನ ಉಳಿಸ್ಕೊಳ್ಳಕ ಆಗಲಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ನಾವು ಮಾಡಿದ್ದೇವೆ ದೇವೇಗೌಡರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ಮಾಡಿದ್ದೇವೆ ಆದರೆ ಅಧಿಕಾರ ಕೊಟ್ಟು ತಾವು ನೋಡಿದ್ದೀರಿ ಆದರೆ ನಿಮ್ಮ ಮಗನಾಗಿ ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ ಮಣ್ಣಿನ ಮಗನಾಗಿ ನಾನು ಹೇಳ್ತಾ ಇದ್ದೇನೆ ದೊಡ್ಡಾಳಲ್ಲಿ ಕೆಂಪೇಗೌಡನ ಮಗನಾಗಿ ನಾನು ಹೇಳ್ತಾ ಇದ್ದೇನೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಪಾದಕ್ಕೆ ಕೈ ಮುಗಿದು ಹೇಳ್ತಾ ಇದ್ದೇನೆ ನನಗೆ ಶಕ್ತಿ ಕೊಡಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಲಿಕ್ಕೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.